ಕೂಡ ವಿಶೇಷವಾಗಿ ಒಳಗಡೆಯಿಂದ ಅವರು ಖುಷಿನೇ ಇದ್ದಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಯಾವುದೇ ಅನ್ನದಾನ ಇತ್ಯಾದಿಗಳೆಲ್ಲ ಇವನ ಒಂದು ಪ್ರಾಣದೇವರ ಅನುಗ್ರಹ ಒಳಗೆ ನಡೀತದೆ. ಯಾಕೆ ದಿವಸಕ್ಕೆ ನಮ್ಗೆ ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಹೋಗ್ತಾರೆ ಅಂತ ಹೇಳಿ ನಮ್ಮ ಅಂದಾಜು ಇರೋದಿಲ್ಲ. ಎಷ್ಟೋ ಸಾವಿರಾರು ಜನ ಬರ್ತಾರೆ, ಯಾರಿಗೂ ಬಂದರೂ ಕೂಡ ಅನ್ನದಾನ ಅದು ಎಲ್ಲ ನಡೆಸುವ ಒಂದು ಜವಾಬ್ದಾರಿ. ಯಾವುದೇ ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನದಲ್ಲಿ ಸಹ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ. ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು, ಅದು ಬೇರೆ. ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು, ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು, ನಮ್ಮ ರಿಷಭ್ ಅವ್ರ ಜೊತೆಯಲ್ಲಿ ಬರೆದು, ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೆದು ಇನ್ನೂ ಭಾಳ ಖುಷಿಯಾಗಿದೆ. ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ.
ಹೌದು, ನಮ್ಮಮ್ಮ ಇಂದ ರೀಜನ್, ಈ ರೀಜನ್ಗೆ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ ಎಲ್ಲರೂ ಕುಂದಾಪುರ. ಸರ್ವೇ ಜನ ಸುಖಿನೋ ಭವಂತು, ಅದೇ ಬೇಡ್ಕೊಂಡಿದ್ದೀನಿ. ಉಡುಪಿ ಊಟ ಹೇಗಿರುತ್ತೆ ಸರ್? ಎಲ್ಲ ಉಡುಪಿ ಊಟ, ಉಡುಪಿ ಹೋಟೆಲ್ ಎಲ್ಲ ಕಡೆ ನೋಡಿರ್ತೀರಿ, ಉಡುಪಿಲಿ ಬಂದು ಊಟ ಮಾಡಿದ್ರಿ? ಇಲ್ಲ, ನಾನು ಮನೇಲಿ ಊಟ ಮಾಡಿದ್ದು ಉಡುಪಿ ಊಟ. ಸೊ ಈ ಥರ ಊಟನೇ ನಾನು ಊಟ ಮಾಡಿದ್ದೆ. ಶೇಫ್, ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ನಿಮ್ದು? ನಮ್ಮೆಲ್ಲ ತುಂಬ ಕ್ಯೂರಿಯಾಸಿಟಿ. ಶೇಫ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ, ಏನಾಗ್ತಿದ್ದೋ ಅದು. ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಭಾಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆ್ಯಕ್ಟರ್. ಯಾವತ್ತು ಒಂದು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ತರ ಫೀಲ್ ಆಗೋದು, ಅವರು ನಮ್ಮ ಊರವ್ರು ಅನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರನ್ನೂ ಫೀಲೇ ಇರಲಿಲ್ಲ ನನಗೆ. ಸೊ ಭಾಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು. ಸೊ ಭಾಳ ಖುಷಿ ಆಯ್ತು, ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ ಇದೆ. ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಪ್ರಸಾದ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತೀನಿ ನೋಡೋಣ, ಅದ್ರಲ್ಲಿ ಲಿಸ್ಟ್ ಹೇಳ್ಬಾರ್ದು ಕುಟ್ಟಾಗಿರಲಿ. ಒಳಗೆ ಬಂದೆ.